ಮಹಾದೇವ ಪ್ರಸಾದ್ ಅವರ ಸಾವು ಬಹಳ ಅನಿರೀಕ್ಷಿತವಾದದ್ದು, ಮತ್ತೆ ನಮ್ಗೆಲ್ಲ ದಿಗ್ಭ್ರಮೆಯನ್ನ ಉಂಟು ಮಾಡಿದೆ. ಮುಲುಗಿರುವಾಗಲೇ, ಮುಲುಗಿದ್ದಾಗಲೇ ಬೆಳಗಿನ ಜಾವ ಹೃದಯಾಘಾತ ಆಗಿದೆ. ಅವರು ಅತ್ಯಂತ ನನ್ನ ಆಪ್ತರಲ್ಲಿ ಒಬ್ಬರು. ನನಗೆ ವೈಯಕ್ತಿಕವಾಗಿ ದೊಡ್ಡ ನಷ್ಟ ಆಗಿದೆ, ಮತ್ತೆ ನಮ್ಮ ಪಕ್ಷಕ್ಕೂ ಕೂಡ ತುಂಬಲಾರದ ನಷ್ಟ ಆಗಿದೆ. ಒಬ್ಬ ಸಜ್ಜನ ರಾಜಕಾರಣಿ, ಜೊತೆಗೆ ಮಿತಭಾಷಿ, ಯಾರ ಜೊತೆನಲ್ಲೂ ಕೂಡ ಅವರು ಕೋಪದಿಂದ ಮಾತಾಡೋದು ನಾನು ನೋಡೇ ಇರಲಿಲ್ಲ. ಒಂದು ರೀತಿ ಅಜಾತ ಶತ್ರು ಇದ್ದಾಗಿದ್ದರು ಅಲ್ಲಿ. ಮತ್ತೆ ಯಾವುದೇ ಜವಾಬ್ದಾರಿ ಕೂಡ, ಮಂತ್ರಿ ಸ್ಥಾನ ಇರಲಿ ಅಥವಾ ಇನ್ಯಾವುದೇ ಪಕ್ಷದ ಕೆಲಸಗಳಿರಲಿ, ಯಾವುದೇ ರಾಜ್ಯ ಕೆಲಸ ಇರಲಿ, ಅದನ್ನು ಬಹಳ ಅಚ್ಚುಕಟ್ಟಾಗಿ ಅತ್ಯಂತ ಜವಾಬ್ದಾರಿಯಿಂದ ನಿರ್ವಹಿಸ್ತಾ ಇದೆ. ಮತ್ತೆ ಆಸ್ ಮಿನಿಸ್ಟರ್ ಬಹಳ ಡಿಸಿಪ್ಲಿನ್ಡ್ ಆಗಿ ಮಂತ್ರಿ ಕೆಲಸ ಮಾಡ್ತಾ ಇದ್ದೆ, ಯಾವುದೇ ಕಪ್ಪು ಚುಕ್ಕಿ ಇರಲಿಲ್ಲ. ಸುಮಾರು 5 ಬಾರಿ ಗುಂಡ್ಲುಪೇಟೆಯಿಂದ ಶಾಸಕರಾಗಿ ಆಯ್ಕೆ ಆಗಿ ಸತತವಾಗಿ ಇನ್ನೂ ಎಷ್ಟು ಬಾರಿ ನಿಂತಿದ್ರು ಗೆಲ್ತಿದ್ರು ಅವರು ಗುಂಡ್ಲುಪೇಟೆಯಲ್ಲಿ. ಮತ್ತೆ ಇಡೀ ಚಾಮರಾಜನಗರ ಜಿಲ್ಲೆ ಅವರು ಉಸ್ತುವಾರಿ ಸಚಿವರು ಮಾಡಿದ ಮೇಲೆ ಇವತ್ತು ಅಲ್ಲಿ ಪಕ್ಷ ಬಲಿಷ್ಠ ಆಗಬೇಕಾದ್ರೆ, ಬಲಯುತವಾಗಬೇಕಾದ್ರೆ ಕಳೆದ ಚುನಾವಣೆಯಲ್ಲಿ 4 ಗೆಲ್ಲಬೇಕಾದ್ರೆ, ಅಸೆಂಬ್ಲಿ ಚುನಾವಣೆ, ಲೋಕಸಭಾ ಚುನಾವಣೆ ಎಲ್ಲ ಗೆಲ್ಲಬೇಕಾದ್ರೆ ಇವರು ಕೊಡುಗೆ ಅಪಾರವಾಗಿ. ಬಟ್ ಬಹಳ ಸುಸಂಸ್ಕೃತ ವ್ಯಕ್ತಿ, ಮೊನ್ನೆ 31ನೇ ತಾರೀಕು ನಮ್ಮ ಜೊತೆನಲ್ಲಿ ಬಾಳ್ಕೆಯಿಂದ ಇದ್ಕೊಂಡು ನಮ್ಮ ಜೊತೆಯಲ್ಲಿ ಹೊಸ ಹೊಸ ಆಚರಣೆ ಕೂಡ ಮಾಡಿದ್ರು. ಸಾವು ಎಷ್ಟೊಂದು ಅನಿಶ್ಚಿತ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅವರಿಂದ ನಮಗೆ ಒಬ್ಬ ದಕ್ಷ ಮಂತ್ರಿಯನ್ನು ಕಳ್ಕೊಂಡಂತಾಗಿದೆ, ಒಬ್ಬ ಒಳ್ಳೆಯ ಸ್ನೇಹಿತನನ್ನು, ಆಪ್ತನನ್ನು ಕಳ್ಕೊಂಡಾಗಿದೆ.
ಪಕ್ಷಕ್ಕೆ ಅಪಾರವಾದಂಥ ನಷ್ಟ ಆಗಿದೆ. ಅವ್ರ ಕುಟುಂಬ ವರ್ಗದವ್ರಿಗೂ ಕೂಡ ಪಾಪ, ಅವ್ರ ಪತ್ನಿ ಇಂಗ್ಲೀಷ್ ಎಂ ಎ ಮಾಡ್ಕೊಂಡು ಪಿ ಎಚ್ ಡಿ ಕೂಡ ಮಾಡಿದರು, ಇಂಗ್ಲೀಷ್ ಭಾಷೆಯಲ್ಲಿ ಅವರು ಪೊಯಮ್ಗಳು ಕೂಡ ಬರೀತಾ ಇದ್ರು. ಅವ್ರ ಕುಟುಂಬ ಬಹಳ ಒಂದು ಮಾದರಿ ಕುಟುಂಬವಾಗಿ ಇತ್ತು. ಒಬ್ಬನೇ ಮಗ, ಈಗ ಇತ್ತೀಚೆಗೆ ಒಬ್ಬ ಮೊಮ್ಮಗ ಆಗಿದ್ದು, ಇನ್ನೂ ಚಿಕ್ಕ ವಯಸ್ಸು, ಸಾಯ ವಯಸ್ಸಲ್ಲ, 58 ವರ್ಷಗಳು ಅಷ್ಟೆ. ಇನ್ನು ಭಾಳ ದೀರ್ಘಕ್ಕೆ, ಇನ್ನೂ ಭಾಳ ವರ್ಷಗಳ ಕಾಲ ಕರ್ನಾಟಕದಲ್ಲಿ ಅವರು ಸಾರ್ವಜನಿಕ ಜೀವನದಲ್ಲಿ ಇರ್ತಿದ್ರು. ಅವರು ಕರ್ನಾಟಕಕ್ಕೆ, ಪಕ್ಷಕ್ಕೆ, ಮತ್ತೆ ಯಾವುದೇ ಪಕ್ಷ ಇದ್ರು ಕೂಡ ಅವರು ಜನತಾ ಪಾರ್ಟಿನಲ್ಲಿದ್ದರು, ಆಮೇಲೆ ಜನತಾ ದಳ, ಆಮೇಲೆ ಕಾಂಗ್ರೆಸ್ ಬಂದರು. ಎಲ್ಲೇ ಇದ್ರೂ ಕೂಡ ಆ ಪಕ್ಷಕ್ಕೆ ಭಾಳ ನಿಷ್ಠೆಯಿಂದ ಇರ್ತಾ ಇದ್ರು, 100ಕ್ಕೆ 100 ನಿಷ್ಠೆ. ಹಾಗಾಗಿ ಪಕ್ಷಕ್ಕೆ ದೊಡ್ಡ ನಷ್ಟ. ಅವರ ಕುಟುಂಬ ವರ್ಗದವ್ರಿಗೆ ಅವರ ಸಾವಿನ ದುಃಖ ಪಡಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೂ ಕೂಡ ನಾನು ಪ್ರಾರ್ಥನೆ ಮಾಡಿ, ಇವತ್ತು ಅವರ ಗೌರವಾರ್ಥವಾಗಿ ಒಂದು ದಿನ ರಜಾ ಘೋಷಣೆ ಮಾಡಿದ್ದೀವಿ. ಇವತ್ತು ಒಂದು ದಿನ ರಜಾ ಘೋಷಣೆ ಮಾಡಿದ್ದೀವಿ. ಮೂರು ದಿನಗಳ ಕಾಲ, ಇವತ್ತು ನಾಳೆ ನಾಳಿದ್ದು ಶೋಕಾಚರಣೆ ಕೂಡ ರಾಜ್ಯದಲ್ಲಿ ಮಾಡ್ತೀವಿ. 3 ಡೇಸ್ ಸಾಕು ಬಿಡಪ್ಪ. ಈಗ ಕ್ಯಾಬಿನೆಟ್ ಇದಿದೆ, ಈಗ ಎಮರ್ಜೆನ್ಸಿ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಅಲ್ಲಿ ಒಂದು ಸಂತಾಪ ಸೂಚಕದ ಒಂದು ನಿರ್ಣಯ ಮಾಡ್ತಿದೆ. ಓಕೆ, ಥ್ಯಾಂಕ್ ಯು.